ಈ ದಿನ ಪಂಚಾಂಗದ ವಿಶೇಷತೆಯಲ್ಲಿ ಪಿತೃದೇವತೆಗಳ ಸ್ಮರಣೆ ಮಾಡಿದ್ರೆ ನಾಯಕತ್ವ ಸಿಗತ್ತೆ ಅನ್ನೋದನ್ನ ತಿಳಿಸ್ಕೊಟ್ರಿ ಇದೇ ರೀತಿಯಾಗಿ ಪ್ರತಿ ದಿನ ಪಿತೃದೇವತೆ ಸ್ಮರಣೆಯಿಂದ ಯಾವ ರೀತಿಯ ಫಲಗಳು ಸಿಗ್ತಾ ಇದೆ ಅಂತ ತಿಳಿಸ್ಕೊಡ್ತಾ ಬರ್ತಿದ್ದೀರಾ ವೀಕ್ಷಕರು ಕೂಡ ಈ ಬಗ್ಗೆ ಅಷ್ಟು ನೀಟಾಗಿ ಗೊತ್ತಿರಲ್ಲ ಪಿತೃದೇವತೆ ಸ್ಮರಣೆಯಿಂದ ದಿನಕ್ಕೊಂದು ಲಾಭ ಸಿಗುತ್ತೆ ಸಿಗತ್ತೆ ಫಲಗಳು ಸಿಗತ್ತೆ ಅಂತ ಮುಂದೆ ಮುಂದೆ ಇನ್ನು ಪ್ರತಿ ದಿವಸವೂ ಅದೇ ಕಮಲ ಇದು ಈ ಪಕ್ಷ ಕಳೆಯುವವರೆಗೂ ಒಂದೊಂದು ಫಲವನ್ನ ಫಲಗಳು ನೋಡ್ತಾ ಹೋಗೋಣ ಇದಕ್ಕೂ ಪಿತೃದೇವತೆಗಳನ್ನು ಸ್ಮರಣೆ ಮಾಡೋದ್ರಿಂದ ಎಲ್ಲ ಒಂದೇ ರೀತಿಯ ಫಲ ಸಿಗುತ್ತೆ ಅಂತ ಜನರಲ್ಲಾಗಿ ಜನ ಅಂದ್ಕೊಂಡಿರ್ತಾರೆ ಆದರೆ ಕಾರ್ಯಕ್ರಮ ನೋಡ್ತಾ ಇದ್ದಾಗ ಗೊತ್ತಾಗುತ್ತೆ ಒಂದೊಂದು ದಿನವೂ ಕೂಡ ಒಂದೊಂದು ಫಲಗಳಿರುತ್ತೆ ಅಂತ ಅದನ್ನು ವೀಕ್ಷಕರು ಕೂಡ ತಿಳ್ಕೊಂಡು ಪಿತೃದೇವತಾ ಸ್ಮರಣೆಯನ್ನ ಮಾಡಿ ಆ ಲಾಭಗಳನ್ನ ಪಡ್ಕೋಬೇಕು ಅಂತ ಹೇಳ್ತಾ ಮುಂದೆ ಸಂದೇಶಗಳತ್ತ ಗಮನ ಹರಿಸೋಣ ಮೊದಲಿಗೆ ದಿವ್ಯಶ್ರೀ ಅಂತ ಬೆಂಗಳೂರಿಂದ ಇವರ ಜನ್ಮ ದಿನಾಂಕ ಹತ್ತೊಂಬತ್ತನೇ ತಾರೀಕು ಮೂರನೇ ತಿಂಗಳು ಸಾವಿರದ ಒಂಬೈನೂರ ಎಂಬತ್ತೆಂಟು ಮಧ್ಯರಾತ್ರಿ ಎರಡು ಗಂಟೆ ನಲವತ್ತೊಂಬತ್ತು ನಿಮಿಷ ಮನೆ ಯಾವಾಗ ಆಗಬಹುದು ತಿಳಿಸಿ ಕೆಲಸದಲ್ಲಿ ಅನುಕೂಲ ಇದೆಯಾ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ದಿವ್ಯಶ್ರೀ ಅವರ ಪ್ರಶ್ನೆ ಒಂದು ಕೆಲಸ ಮತ್ತೊಂದು ಮನೆ ಯಾವಾಗ ಈ ಪ್ರಶ್ನೆಗಳು ಕೇಳಿದ್ದಾರೆ ನೋಡೋಣ ಜಾತ್ಕೊಂಡ ನೋಡಿ ತಮ್ಮದು ಮಕರ ಲಗ್ನ ಲಗ್ನದಿಂದ ಕೆಲಸದ ವಿಚಾರವಾಗಿ ಗಮನಿಸೋದಾದರೆ ಶುಕ್ರ ನಿಮಗೆ ಚತುರ್ಥದಲ್ಲಿ ದಿಗ್ಬಲ ಸಹಿತನಾಗಿದ್ದಾನೆ ಒಳ್ಳೆಯದು ಪ್ರಸ್ತುತ ಅಂದರೆ ನವಾಂಶದಲ್ಲಿ ತುಂಬ ಬಲಿಷ್ಠನಾಗಿದ್ದಾನೆ ಅಂಶಕ ಬಲಂ ಅಂತ ಹೇಳುತ್ತೆ ಶಾಸ್ತ್ರ ಅಂಶದಲ್ಲಿ ಗ್ರಹಗಳು ತುಂಬ ಚೆನ್ನಾಗಿದ್ದಾರಾ ಒಳ್ಳೆಯ ಕ್ಷೇತ್ರದಲ್ಲಿದ್ದಾರಾ ಅದು ಖಂಡಿತ ಫಲ ಕೊಡುತ್ತೆ ಆ ಟೈಮಲ್ಲಿ ಆ ಗ್ರಹದ ಸಮಯದಲ್ಲಿ ಈಗ ನೋಡೋದಾದರೆ ನಿಮಗೆ ಶುಕ್ರದಶೆ ನಡೀತಾ ಇದೆ ಶುಕ್ರದಶೆಯಲ್ಲಿ ಈಗ ಪ್ರಸ್ತುತ ಗುರುವಿನ ಕಾಲ ನಡೀತಾ ಇದೆ ಇಬ್ಬರು ಪರಸ್ಪರ ವಿರೋಧಿಗಳು ದಶಾನಾಥ ಶುಕ್ರನ ದಶೆ ಭುಕ್ತಿ ಯಾವುದಪ್ಪ ಅಂದರೆ ಗುರು ನಡೀತಾ ಇದೆ ಅವರಿಬ್ಬರು ಸ್ವಲ್ಪ ವಿರೋಧಿಗಳು ಹೀಗಾಗಿ ಒಂದು ಗುರುಚರಿತ್ರೆ ಪಾರಾಯಣ ಮಾಡಿ ಏಳು ದಿವಸ ಒಂದು ಸಪ್ತಾಹ ಮಾಡಿ ಅದು ತುಂಬ ತುಂಬ ಸಹಕಾರ ಆಗುತ್ತೆ ನೋಡಿ ಕೆಲಸದಲ್ಲಿ ಬಹಳ ವಿಶಿಷ್ಟತೆ ಬರುತ್ತೆ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಆಗುತ್ತೆ ಇನ್ನು ಮನೆಗೆ ಸಂಬಂಧಿಸಿದಾಗ ಅನುಕೂಲ ಇದೆ ಪ್ರಯತ್ನ ಮಾಡಬಹುದು ಪ್ರಯತ್ನಕ್ಕೆ ಫಲ ಇದೆ ಎರಡು ರೀತಿಯಲ್ಲಿ ಅನುಕೂಲ ಇದೆ ಗುರುಚರಿತ್ರೆ ಎರಡಕ್ಕೂ ಉತ್ತಮ ಪರಿಹಾರ ಮಾಡಿಸಿ ಯಾವುದಾದ್ರು ಸಾಧ್ಯವಾದರೆ ಒಂದು ಒಳ್ಳೆಯ ಗುರುಕ್ಷೇತ್ರಕ್ಕೆ ಹೋಗಿ ಬನ್ನಿ ನೀವು ಯಾರನ್ನು ನಚ್ತಿರೋ ಆ ಅಂಥ ಗುರುವಿನ ಮಂದಿರಕ್ಕೆ ಹೋಗಿ ಏನಾದರೂ ಸೇವೆ ಮಾಡಿ ಗುರು ಸೇವೆ ಅನ್ನೋದು ಇಂಥದ್ದು ಅಂತಲ್ಲ ಅದು ನಿಮ್ಮ ಮನಸ್ಸಿನಿಂದ ಉತ್ಕಟವಾಗಿ ಬರಬೇಕು ಹಾಲು ಉಕ್ಕುತ್ತಲ್ಲ ತಾನಾಗಿ ಒಂದು ಪ್ರೆಷರಿಂದ ಉಕ್ಕುತ್ತದು ಹಾಗೆ ನಮಗೆ ಸೇವೆ ಮಾಡುವ ಪ್ರೆಷರ್ ಆ ಒಂದು ಬಿಸಿ ಬೇಕು ಆದ್ದರಿಂದ ತಾನಾಗೆ ನಾನು ಇಂಥದ್ದು ಮಾಡ್ತೀನಿ ಯಾರ ಹತ್ರ ಹೇಳಿಕೊಳ್ಳೋದಲ್ಲ ಇದು ನಾನಾಗೆ ಗುರುವಿಗೆ ಮಾಡುವಂತಹ ಸೇವೆ ಏನು ನನ್ನ ಕೈಲಿ ಏನು ಭಕ್ತಿಯಿಂದ ಮಾಡ್ತೀನಿ ಅದು ಬೇಕು ಆ ರೀತಿಯಲ್ಲಿ ಮಾಡಿ ಅನುಕೂಲ ಆಗುತ್ತೆ ಒಳ್ಳೆಯದಾಗಲಿ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ವಿನಾಯಕ್ ಅಂತ ಕಾರವಾರದಿಂದ ಇವರ ಜನ್ಮ ದಿನಾಂಕ ಎಂಟನೇ ತಾರೀಕು ಒಂಬತ್ತನೇ ತಿಂಗಳು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಬೆಳಗಿನ ಜಾವ ಮೂರು ಗಂಟೆ ಮೂವತ್ತು ನಿಮಿಷ ಕೆಲಸಗಳು ಪೂರ್ತಿ ಆಗ್ತಾ ಇಲ್ಲ ಅದಕ್ಕೆ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ವಿನಾಯಕ್ ಅವರ ಪ್ರಶ್ನೆ ಕಾರ್ಯ ಪೂರ್ಣವಾಗ್ತಾ ಇಲ್ಲ ಅಪೂರ್ಣವಾಗ್ತಾ ಇದೆ ಇದಕ್ಕೇನು ಪರಿಹಾರ ನೋಡಿ ನಿಮ್ಮ ಜಾತಕವನ್ನು ಗಮನಿಸಿದ್ರೆ ಇದು ಕರ್ಕಟಕ ಲಗ್ನ ಲಗ್ನದಿಂದ ಕರ್ಮಾಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ಶತ್ರು ಕ್ಷೇತ್ರದಲ್ಲಿದ್ದಾನೆ ದ್ವಿಕ್ಷೇತ್ರೇ ಅಲ್ಪಂ ಅಂತ ಶಾಸ್ತ್ರ ಹೇಳುತ್ತೆ ಶತ್ರು ಕ್ಷೇತ್ರದಲ್ಲಿದ್ದಾಗ ಫಲ ಕೊಡೋದಿಲ್ಲ ಕಿರಿಕಿರಿ ಆಗುತ್ತೆ ಏನು ಕೆಲಸ ಮಾಡಿದ್ರು ಅದು ಅರ್ಧಕ್ಕೆ ನಿಂತು ಹೋಗೋದು ಅಥವಾ ಅಲ್ಲೇನೋ ಒಂದು ಸಮಸ್ಯೆಗಳಾಗೋದು ಈ ರೀತಿಯ ಒಂದು ತೊಡಕಾಗುತ್ತೆ ಪ್ರಸ್ತುತ ನಿಮಗೆ ಗುರು ನಡೀತಾ ಇರತಕ್ಕಂಥದ್ದು ರವಿಯ ಕಾಲ ಈಗ ಮುಗಿತು ಚಂದ್ರ ಪ್ರಾರಂಭವಾಗಿದೆ ಇದು ಒಳ್ಳೆಯದೇ ಕಾಲ ಚೆನ್ನಾಗಿದೆ ಚಂದ್ರ ಲಾಭದಲ್ಲಿದ್ದಾನೆ ತುಂಬ ಅನುಕೂಲ ಆಗುತ್ತೆ ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವರ ಸನ್ನಿಧಾನ ಇದ್ದರೆ ಗಣಪತಿ ಸಹಿತವಾದ ಇದ್ದರೆ ಭಾಳ ಒಳ್ಳೆಯದು ಅಲ್ಲಿಗೆ ನೀವು ಪಂಚಾಮೃತ ಸೇವೆ ಮಾಡಿಸಿ ಪ್ರತಿ ಸೋಮವಾರ ಹನ್ನೊಂದು ಸೋಮವಾರ ಮಾಡಿಸಿ ನೋಡಿ ಅನುಕೂಲ ಆಗುತ್ತೆ ಗಣಪತಿಗೂ ಪಂಚಾಮೃತ ಸೇವೆ ಅಮ್ಮನವ್ರಿಗೂ ಪಂಚಾಮೃತ ಸೇವೆ ಮಾಡಿಸಿ ಹನ್ನೊಂದು ವಾರ ಮಾಡಿಸಿ ನೋಡಿ ಅನುಕೂಲ ಆಗುತ್ತೆ ಒಳ್ಳೆಯದಾಗಲಿ ಮುಂದಿನ ಪ್ರಶ್ನೆಶಾಸ್ತ್ರಿಗಳೇ ಸುದೀಪ್ ಅಂತ ಉಡುಪಿಯಿಂದ ಇವರ ಜನ್ಮ ದಿನಾಂಕ ಏಳನೇ ತಾರೀಕು ಎಂಟನೇ ತಿಂಗಳು ಸಾವಿರದ ಒಂಬೈನೂರ ಎಂಬತ್ತು ಬೆಳಗಿನ ಜಾವ ಮೂರು ಗಂಟೆ ನಲವತ್ತೈದು ನಿಮಿಷ ಹಣಕಾಸಿನ ಸಮಸ್ಯೆ ಇದೆ ಇದಕ್ಕೆ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಸುದೀಪ್ ಅವರ ಪ್ರಶ್ನೆ ಹಣಕಾಸಿನ ಸಮಸ್ಯೆ ಇದೆ ಪರಿಹಾರ ಏನು ಅಂತ ಕೇಳಿದಾರೆ ಜಾತಕ ನೋಡೋಣ ನೋಡಿ ತಮ್ಮದು ಮಿಥುನ ಲಗ್ನ ಲಗ್ನದ ಅಧಿಪತಿ ಧನಸ್ಥಾನದಲ್ಲೂ ಧನಾಧಿಪತಿ ಲಗ್ನದಲ್ಲೂ ಇದ್ದಾನೆ ಈ ಪರಿವರ್ತನೆ ಇದೆಯಲ್ಲ ಪರಿವರ್ತನಾ ಯೋಗ ಇದು ತುಂಬ ಚೆನ್ನಾಗಿದೆ ಆದರೆ ಚಂದ್ರನಿಗೆ ಪಕ್ಷದ ಬಲ ಬೇಕಿದ್ದು ಅದಿಲ್ಲ ಮತ್ತು ಲಗ್ನಾಧಿಪತಿ ಬುಧ ರವಿ ಜೊತೆಗಿದ್ದಾನೆ ಅದರ ಮೌಢ್ಯ ಏನೂ ಅಲ್ಲ ಅನುಕೂಲ ಆಗುತ್ತೆ ಆತಂಕ ಬೇಡ ನೋಡಿ ಎರಡು ಸಾವಿರದ ಇಪ್ಪತ್ತಾರು ಜುಲೈ ಬರಬೇಕು ಅಲ್ಲಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ ಈಗ ಶುಕ್ರ ನಡೀತಾ ಇದೆ ಅದು ವ್ಯಯಾಧಿಪತಿ ಹೀಗಾಗಿ ಅದು ಹೆಚ್ಚಿನ ತೊಡಕಾಗ್ತಾಯಿದೆ ಲಾಸ್ ಜಾಸ್ತಿ ಇದೆ ನಿಮಗೆ ಆ ಧನಾಧಿಪತಿ ಕಾಲ ಶುರುವಾಗುತ್ತೆ ಯಾವಾಗ ಅಂತಂದರೆ ಇಪ್ಪತ್ತಾರು ಜುಲೈ ನಂತರ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ಬೇಕು ಯೋಚನೆ ಮಾಡಬೇಡಿ ಆಗುತ್ತೆ ಇಷ್ಟು ವರ್ಷದಲ್ಲಿ ಇಷ್ಟು ವರ್ಷ ಸಾಗಿದೆ ಎರಡು ವರ್ಷ ಏನೂ ದೊಡ್ಡದಲ್ಲ ಆಮೇಲೆ ತುಂಬ ಅನುಕೂಲ ಆಗುತ್ತೆ ಹಣಕಾಸಿನ ಸಮೃದ್ಧಿ ಬರುತ್ತೆ ಹೀಗಾಗಿ ಆತಂಕ ಮಾಡ್ಕೋಬೇಡಿ ಈಗ ಪ್ರಸ್ತುತ ಪ್ರತಿ ದಿವಸ ಮಹಾಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳ್ಳಿ ಜೊತೆಗೆ ಸ್ತೋತ್ರ ಅಂತ ಒಂದು ಬಹಳ ವಿಶಿಷ್ಟವಾದದ್ದು ಶಂಕರಾಚಾರ್ಯರು ಮಾಡಿರತಕ್ಕಂಥದ್ದು ಅದನ್ನು ನೀವು ಹೇಳ್ಕೊಳ್ಳಿ ಪ್ರಾತಃ ಕಾಲ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಕಾಲ ಹೇಳ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಒಳ್ಳೇದಾಗಲಿ ಮುಂದಿನ ಶಾಸ್ತ್ರಿಗಳೇ ಜಗನ್ನಾಥ್ ಅಂತ ತುಮಕೂರಿನಿಂದ ಇವರ ಜನ್ಮ ದಿನಾಂಕ ಇಪ್ಪತ್ನಾಲ್ಕನೇ ತಾರೀಕು ಎಂಟನೇ ತಿಂಗಳು ಸಾವಿರದ ಒಂಬೈನೂರ ನಲವತ್ತೇಳು ಬೆಳಗ್ಗೆ ಎಂಟು ನಲವತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಜಗನ್ನಾಥ್ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಲ್ವಾ ಜಾತಕ ನೋಡೋಣ ನೋಡಿ ತಮ್ಮದು ಕನ್ಯಾ ಲಗ್ನವಾಗಿದೆ ಲಗ್ನದ ಅಧಿಪತಿ ವ್ಯಯದಲ್ಲಿದ್ದಾನೆ ಲಗ್ನಾಧಿಪತಿ ಬಲಹೇನಾಗಿದ್ದರೆ ಸಾಮಾನ್ಯವಾಗಿ ಶರೀರದಲ್ಲಿ ಬಲ ಇರಲ್ಲ ದುರ್ಬಲತೆ ಇರುತ್ತೆ ಬಹಳ ಬೇಗ ಸಣ್ಣ ಪುಟ್ಟದಕ್ಕೂ ಸ್ವಲ್ಪ ತೊಡಕುಗಳಾಗುತ್ತೆ ಪ್ರಸ್ತುತ ಈಗ ನಡೀತಾ ಇರತಕ್ಕಂತಹ ದಶಾಕಾಲವು ನೋಡಿದ್ರೆ ಈಗ ರಾಹು ದಶೆಯಲ್ಲಿ ತಮಗೆ ನಡೀತಾ ಇರೋದು ಶನೈಶ್ಚರನ ಕಾಲ ನಡೀತಾ ಇದೆ ರಾಹು ಶನೈಶ್ಚರ ಎರಡನ್ನು ಗಮನಿಸ್ಕೊಂಡಾಗ ಅಂದರೆ ದಶಾನಾಥ ಭುಕ್ತಿನಾಥಗಳನ್ನು ನೋಡಿಕೊಂಡಾಗ ಈ ಶನೈಶ್ಚರ ನಿಮ್ಮ ಜಾತಕದಲ್ಲಿ ಶತ್ರು ಕ್ಷೇತ್ರದಲ್ಲಿ ಚಂದ್ರನ ಮನೆಯಲ್ಲಿದ್ದಾನೆ ಹೀಗಾಗಿ ಪ್ರಸ್ತುತ ನಿಮಗೆ ಸ್ವಲ್ಪ ತೊಡಕಾಗುತ್ತೆ ಹೀಗಾಗಿ ಇದಕ್ಕೇನಪ್ಪ ಪರಿಹಾರ ಅಂತಂದರೆ ಒಂದು ಶನೈಶ್ಚರ ಶಾಂತಿ ಮಾಡಿಸಿ ಒಂದು ಮೃತ್ಯುಂಜಯ ಮಾಡಿಸೋದು ತುಂಬ ಒಳ್ಳೆಯದು ಅದು ಎಲ್ಲ ರೋಗಗಳನ್ನು ಪರಿಹರಿಸುತ್ತೆ ಹೀಗಾಗಿ ಮೃತ್ಯುಂಜಯ ಶಾಂತಿ ತುಂಬ ತುಂಬ ಒಳ್ಳೆಯದು ಶನಿಶಾಂತಿ ಮೃತ್ಯುಂಜಯ ಎರಡೂ ಮಾಡಿಸಿ ಅದು ಅದು ಬೇಕು ತತ್ಕಾಲಕ್ಕೆ ಇದನ್ನು ಮಾಡಿಸೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ ಗಾಬರಿ ಬೇಡ ಮಾಡಿಸಿ ಭಗವಂತ ಕಾಪಾಡ್ತಾನೆ ಒಳ್ಳೇದಾಗಲಿ ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸಿಕೊಟ್ಟಿ ಶಾಸ್ತ್ರಿಗಳೇ ಮುಂದೆ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್